ಹಲೋ, ವೆಲ್ಕಮ್ ಟು ವೈಶ್ ಹಾಬಿ ಕಾರ್ನರ್. ಪ್ರೀವಿಯಸ್ ವೀಡಿಯೋನಲ್ಲಿ AMC ಬಗ್ಗೆ ಎಕ್ಸ್ಪ್ಲನೇಷನ್ ಅವ್ರು ಏನು ಕೊಟ್ಟಿದ್ರಲ್ವ, ಸೊ ಅದರಲ್ಲಿ ಫಸ್ಟ್ ಒನ್ ಸ್ಯಾಲಡ್ ಅವ್ರು ಮಾಡಿ ತೋರಿಸಿರೋದು. ಸೊ ವೀಡಿಯೋ ಎಂಡಲ್ಲಿ ನಾನು ನಮಗೆ ಏನು ಅನಿಸ್ತು, ಯಾವ ಥರ ಇತ್ತು ಅಂತೆಲ್ಲ ಹೇಳ್ತೀನಿ. ಸೊ ನೀರು ಹಾಕಿಲ್ಲ, ಉಪ್ಪು ಹಾಕಿಲ್ಲ, ಆ ಥರನೇ ಬೇಯಿಸಿದ್ದಾರೆ ಇಲ್ಲಿ. ಆಲೂಗಡ್ಡೆನೂ ಹಾಕ್ತೀನಿ, ಯಾಕಂದ್ರೆ ಸಾಫ್ಟ್ ಐಟಮೇ ಕೆಳಗಡೆ ಹಾಕ್ತೀನಿ, ಹಾರ್ಡ್ ಐಟಮ್ ಮೇಲೆ ಹಾಕ್ತಾ ಇದ್ದೀನಿ. ಈವನ್ ಯಾವ ತರ ಬೇಕಾಗುತ್ತೆ ಅಂತ ಲೈವ್ ಆಗಿ ತೋರಿಸ್ತೀನಿ. ಜೋಳನೂ ಇಡ್ತೀವಿ. ಸ್ಮೆಲ್ ಬರುತ್ತೆ ಸರ್, ಎಲ್ಲ ಜಾಯಿಂಟ್ ಆಗಿ ಇಡ್ತೀನಿ. 4 ಮಿನಿಟ್ಸ್ ಸೆಟ್ ಮಾಡ್ತೀನಿ. ಈಗ ನಾವು ಇಟ್ಬಿಟ್ಟು ಬಂದ್ರೆ ನೀವು 15 ಮಿನಿಟ್ಸ್ ಅಂದ್ರೆ 15 ಮಿನಿಟ್ಸ್ಗೆ ನೀವು ಎಷ್ಟು ಸತಿ ಓಪನ್ ಮಾಡಿರ್ತೀರಲ್ಲ ನೋಡ್ಬೇಕು ಅಂತ ಮಾಡಿರ್ತಾರೋ ಇಲ್ವಾ. ನಾವು ಓಪನ್ ಮಾಡಲ್ಲ, ಟೈಮ್ ಸೆಟ್ ಮಾಡಿದ್ರೆ ಅದೇ ಹೇಳುತ್ತೆ ಆಗಿದೆ ಅಂತ. ಇಲ್ಲ ಇನ್ನೂ ಫ್ಲೇಮ್ ಬೇಕು ಅಂದರೆ ಪ್ಲಸ್ ತೋರಿಸುತ್ತೆ, ಫ್ಲೇಮ್ ಕಡಿಮೆ ಬೇಕು ಅಂದರೆ ಮೈನಸ್ ತೋರಿಸುತ್ತೆ. ಆ ಥರ ಇದೆ ಟೆಕ್ನಾಲಜಿ. ಈಗ ನಾವು ಎಷ್ಟು ಸತಿ ಓಪನ್ ಮಾಡಿದಾಗೂ ವಿಟಮಿನ್ಸ್ ಎಲ್ಲ ಆವಿಯಾಗಿ ಹೋಗ್ತಾ ಇರುತ್ತೆ, ವೇಸ್ಟ್ ಆಗಿ ಹೋಗ್ತಾ ಇಲ್ಲ. ಇದು ನಮಗೆ ಎಲ್ಲ ರೀಟರ್ನ್ ಆಗೋ ಸಿಸ್ಟಮ್ ಟೆಕ್ನಾಲಜಿ. ಅದಕ್ಕೆ ನೋಡಿದ ನಾನು ಇದರಲ್ಲಿ 4 ಮಿನಿಟ್ಸ್ ಸೆಟ್ ಮಾಡ್ತೀನಿ. ಕ್ಯಾರೆಟ್ ವಿಂಡೋ ಅಂತ ಬರುತ್ತೆ, ಇದು ರೋಸ್ಟರ್ ವಿಂಡೋ ಅಂದರೆ ನಾವೀಗ ಫ್ರೀ ಇಟ್ಟು ಮಾಡಿಕೊಂಡು ಒಗ್ಗರಣೆಗೆಲ್ಲ ಕೊಡ್ತೀವಲ್ವ, ಅದಕ್ಕೆ ರೋಸ್ಟರ್ ವಿಂಡೋ ಅಂತೀವಿ. ಅದೇ ಥರ 60 ಡಿಗ್ರಿ, 60 ಡಿಗ್ರಿ ಅಂದರೆ ಬೆಳಗಿನ ಆಹಾರ ಆಗಲಿ ಮಧ್ಯಾಹ್ನ ಬಿಸಿ ಮಾಡ್ಕೋಬೇಕು ಇಲ್ಲ ರಾತ್ರಿ ಬಿಸಿ ಮಾಡ್ಕೋಬೇಕಾದಾಗ 60 ಡಿಗ್ರಿ ಇದ್ದರೆ ಅದೇ ಬಿಸ್ಕೊಂಡು ಕೊಡುತ್ತೆ, ತಳ ಹತ್ತೋದು ಏನಿರಲ್ಲ, ಬೇಗನೆ ಬಿಸಿ ಆಗುತ್ತೆ. ಮತ್ತು ಅದೇ ಥರ ಕ್ಯಾರೆಟ್ ವಿಂಡೋ, ಕ್ಯಾರೆಟ್ ವಿಂಡೋದಲ್ಲಿ 4 ಮಿನಿಟ್ಸ್ ಇಡ್ತೀನಿ. ನೋಡಿ 10 ಮಿನಿಟ್ಸ್ ತೋರಿಸಿದೆ, ನಮ್ಗೆ 10 ಮಿನಿಟ್ಸ್ ಬೇಡ, 4 ಮಿನಿಟ್ಸ್ ಇಡ್ತೀನಿ. ಈಗ ಟೈಮರ್ ಸೆಟ್ ಮಾಡಿದಷ್ಟೇ, ಇದೇನು ಸೆಟ್ ಮಾಡಲ್ಲ ಟೈಮರ್. ಯಾಕೆಂದ್ರೆ ವಾಶ್ ಮಾಡಿದ್ರೆ ಏನು ಇದು ಇದು ವಾಶ್ ಮಾಡಂಗಿಲ್ಲ, ಯಾಕಂದ್ರೆ ಇದು ರಿಮೂವ್ ಮಾಡ್ಬೋದು ತರ. ಇದೆಲ್ಲ ವಾಶ್ ಮಾಡಿ ವಾಟರ್ ಪ್ರೂಫ್ ಇರುತ್ತೆ, ಇದೆಲ್ಲ ಏನು ಆಗಲ್ಲ. ಇದು ನೋಡಿದ್ರು ಬ್ಯಾಟ್ರಿ ಶೆಲ್, ಈಗ ನಾವು ಗಡಿಯಾರ ಶೆಲ್ ಹಾಕ್ತೀವಲ್ಲ ಸೇಮ್ ಶೆಲ್. ಇದು 5 ಇಯರ್ಸ್ ಇಂದ ಡೆಮೋ ಮಾಡ್ತಾ ಇರೋದು ಪ್ರಾಡಕ್ಟ್, 5 ಇಯರ್ಸ್ ಇಂದ ಡೈಲಿ ಸೇಮ್ ಇಂಡಕ್ಷನ್ ಯೂಸ್ ಮಾಡ್ಬೋದು, ಗ್ಯಾಸ್ ಯೂಸ್ ಮಾಡ್ಬೋದು, ಮೇಂಟೈನ್ ಮಾಡ್ತೀವಿ ಅಂದ್ರೆ ಒಲೆಯಲ್ಲೂ ಯೂಸ್ ಮಾಡ್ಬೋದು, ಏನು ಆಗಲ್ಲ. ಯಾಕಂದ್ರೆ ಈ ಪಾಟು ಸಿಮ್ ಮೀಡಿಯಂ ಮೇಲೆ ಕುಕ್ ಆಗುತ್ತೆ, ಐ ಫ್ಲೇಮ್ ಅವಶ್ಯಕತೆ ಇಲ್ಲ. ನೋಡಿ ಬೇಸ್ ಎಷ್ಟಿದೆ, ಒಂದ್ಸತಿ ಈಗ ಐ ಫ್ಲೇಮ್ ಇಡ್ತೀನಿ, 1 ನಿಮಿಷ ಅಷ್ಟೇ ಐ ಫ್ಲೇಮ್ ಇಡ್ತೀನಿ. ಐ ಫ್ಲೇಮ್ ಇರ್ತಕ್ಕ ಲೋ ಮಾಡ್ಕೊಬಿಡ್ಬೇಕು, ಅದೇ ಹೇಳುತ್ತೆ ನಾವು ಮಾಡಿಲ್ಲ ಅಂದ್ರೆ ಅದೇ ಹೇಳುತ್ತೆ, ಲೋ ಮಾಡ್ಕೊಬೇಕು, ಲೋ ಫ್ಲೇಮ್ ಅಲ್ಲೇ ಕುಕ್ ಆಗುತ್ತೆ. ಅದು 4 ಮಿನಿಟ್ಸ್ ಒಂದು ಸ್ವಲ್ಪ ಪ್ರೋಸೆಸ್ ತಗೊಳ್ತೆ, ಒಂದು 6 ಮಿನಿಟ್ಸ್ ಒಳಗಡೆ ಆಗುತ್ತೆ. ನಾರ್ಮಲ್ ಕುಕ್ ಮಾಡಬೇಕು, ನೀರಲ್ಲಿ ಕುಕ್ ಮಾಡಬೇಕು ಅಂದ್ರೆ 10 to 12 ಮಿನಿಟ್ಸ್ ಬೇಕೇ ಬೇಕು, ಇಷ್ಟು ತರಕಾರಿ ಆದರೂ ಬೆಂದಿರಲ್ಲ. ಇದಕ್ಕೆ ವಾಟರ್ ಹಾಕೋದು ಹಾಕಿಲ್ಲ, ಈಗ ನಾನೇನು ಹಾಕಲಿ ಇದೇ ಥರ ಇರ್ತೀನಿ. ಇದು ಕುಕ್ ಆಗಿಲ್ಲ ಸ್ವಲ್ಪ ಹೊತ್ತಾಗ್ತದೆ, ಈ ಸ್ಟೋವು ಇದಕ್ಕೆ ಸೆಟ್ ಆಗೋದು ಬೇಸು ಚಿಕ್ಕದಾಗಿದೆಯಲ್ಲ. ಓಕೆ ಅದಕ್ಕೆ ದೊಡ್ಡದಾಗಿರೋ ಬೇಸ್ಗೆಲ್ಲ ಸೆಟ್ ಆಗ್ತಿದೆ. ಓಕೆ, ಕರೆಂಟ್ ಇಂಡಲ್ ಝೀರೋ ಝೀರೋ ಬಂತು ಅಂದರೆ ಇದ್ರಲ್ಲೂ ನೋಡ್ಕೋಬೋದು, 98 ಬಂತು ಅಂದರೆ ಆಗಿದೆ ಅಂತ ಆಗಿದೆ. ಸೊ ಇಲ್ಲಿ ಏನು ಸ್ಯಾಲಡ್ ಕುಕ್ ಮಾಡಿ ತೋರಿಸಿದ್ದಾರೆ, ನೀರು ಇಲ್ಲ, ಉಪ್ಪು ಇಲ್ಲ, ಆ್ಯಂಡ್ ಒಂದಕ್ಕೊಂದು ಟೇಸ್ಟ್ ಮಿಕ್ಸ್ ಆಗಿಲ್ಲ. ಸೊ ಯಾವುದ್ರದ್ದು ಟೇಸ್ಟ್ ಅದೇ ರಿಟೇನ್ ಆಗಿದೆ, ಎವ್ರಿಥಿಂಗ್ ಈಸ್ ಪರ್ಫೆಕ್ಟ್ಲಿ ಕುಕ್ಡ್. ಸೊ 4 ಮಿನಿಟ್ಸ್ ಕುಕಿಂಗ್ ಟೈಮ್ ಆದರೆ 10 ಮಿನಿಟ್ಸ್ ರೆಸ್ಟಿಂಗ್ ಟೈಮ್ ಅದು. ನೀವು ಸೊ ಇಫ್ ದ ಪ್ರೈಸ್ ಈಸ್ ಓಕೆ ಫಾರ್ ಯು ಕ್ಯಾನ್ ಪರ್ಚೇಸ್ ಇಟ್ ಫಾರ್ ಶ್ಯೂರ್. ಇನ್ನೊಂದು ಪಾರ್ಟ್ ಇದೆ, ಸೊ ನೆಕ್ಸ್ಟ್ ಅಪ್ಲೋಡ್ ಆಗುತ್ತೆ. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ಫಾರ್ ಸಮ್ ಮೋರ್ ಇಂಟ್ರೆಸ್ಟಿಂಗ್ ವೀಡಿಯೋಸ್. ಥ್ಯಾಂಕ್ ಯು.